ನಮಸ್ತೆ ಸ್ನೇಹಿತರೆ. ಈ ಸ್ಥಳ ಏನು ಗೊತ್ತಾ, ರಾಮಸೇತುವಿಗಿಂತ ಮುನ್ನ ರಾಮೇಶ್ವರದ ನಂತರ ಬರುತ್ತೆ. ಇಲ್ಲೊಂದು ಚಿಕ್ಕ ದ್ವೀಪದ ಥರ ಇದೆ. ಇಲ್ಲಿ ರಾಮ ಸೀತೆಯನ್ನು ಹುಡುಕುತ್ತಾ ವಾನರ ಸೇನೆಯೊಂದಿಗೆ ಬಂದಿರಲು ಇಲ್ಲಿ ಅಂದು ಹನುಮ, ನಳ, ನೀಲ, ಜಾಂಬವಂತ, ಲಕ್ಷ್ಮಣರೊಡಗೂಡಿ ರಾಮ ಕುಂತಿರಲು ದೂರದಿಂದ ಈ ಸೇತುವೆ ಮೇಲೆ, ಅಂದರೆ ಅಲ್ಲಿ ನೀರು ದಿಬ್ಬ, ನೀರು ದಿಬ್ಬ, ಹೀಗೆ ಚಿಕ್ಕ ಚಿಕ್ಕ ಒಂದು ಕಾಲು ಇಡುವಷ್ಟು ಚಿಕ್ಕ ಐಲ್ಯಾಂಡ್ಸ್ ಎಲ್ಲ ಇತ್ತು ಶ್ರೀಲಂಕೆವರೆಗೂ. ಅದರ ಮೇಲೆ ನಡೆದಾಡುತ್ತಾ ಈಜಾಡುತ್ತಾ ನಡೆದಾಡುತ್ತಾ ಈಜಾಡುತ್ತಾ ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ, ಅಸುರ. ಶ್ರೀಲಂಕೆಯಿಂದ ಬರ್ತಾ ಇರೋದ್ರಿಂದ ಸುಗ್ರೀವ ಇವರೆಲ್ಲ ಅವನನ್ನು ರಾವಣನ ಕಡೆಯವನು, ಅವನನ್ನು ಧ್ವಂಸ ಮಾಡಿಬಿಡೋಣ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಅದಕ್ಕೆ ರಾಮ ತಡೀರಿ ತಡೀರಿ ಅಂತ ಹೇಳಿದಾಗ ಆತ ಬಿಳಿ ಬಟ್ಟೆಯನ್ನು ತೋರಿಸುತ್ತಾ ಈ ಕಡೆ ಬರ್ತಾನೆ, ಆತನೇ ವಿಭೀಷಣ. ಆಗ ರಾಮ ಎಲ್ಲರೂ ಹೇಳ್ತಾರೆ ಅವನನ್ನು ನಂಬಬಾರದು ಅಂತ, ಹನುಮನನ್ನು ಬಿಟ್ಟು. ಆಗ ರಾಮ ಹಾಗೆ ಮಾಡುವುದು ಬೇಡ, ಎಲ್ಲರನ್ನು ನಂಬುವುದೇ ದೊಡ್ಡ ಗುಣ ಅಂತ ಹೇಳಿ ಆತನ ನಂಬಿ ರಾವಣಾಸುರನ ತಮ್ಮನಾದರೂ ಗೌರವಿಸಿ ಸ್ವಾಗತಿಸ್ತಾರೆ. ವಿಭೀಷಣ ಹೇಳ್ತಾನೆ, ನಮ್ಮ ಅಣ್ಣ ತಪ್ಪು ಮಾಡೋಕ್ಕೆ ಹೊರಟಿದ್ದಾನೆ, ಅದಕ್ಕೆ ಆತನನ್ನು ಎದುರಿಸಿ ದೇಶಭ್ರಷ್ಟನಾಗಿ ಬಂದಿದ್ದೇನೆ ಎಂದೇಳಿ ರಾಮನ ಪಾದಸ್ಪರ್ಶ ಮಾಡ್ತಾನೆ. ರಾಮ ಎಲ್ಲರ ಸಮ್ಮುಖದಲ್ಲಿ ಇದೇ ದ್ವೀಪದಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಆ ಸುಂದರವಾದ ಸ್ಥಳ ಇದು. ಇಲ್ಲೊಂದು ದೇಗುಲ ನಿರ್ಮಾಣ ಮಾಡಿದ್ದಾರೆ ಅದರ ನೆನಪಿಗೆ. ಇದು ಈ ಸ್ಥಳದ ವಿಶೇಷ ಗೆಳೆಯರೆ. ಸುತ್ತಲೂ ಸಮುದ್ರ ನೋಡಿ, ಎಲ್ಲಿ ನೋಡಿದ್ರು ಸಮುದ್ರ. ವಾವ್ ನೋಡಿ, ಸುತ್ತಲೂ ಸಮುದ್ರ. ನೋಡಿ ಎಲ್ಲ ಕಡೆ ಸಮುದ್ರ, 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 ಸಮುದ್ರ. ಇಲ್ಲಿ ರಾಮ ಇದ್ರು ಅನ್ನೋದೇ ನಮಗೊಂಥರ ಮೈಯಲ್ಲಿ ವೈಬ್ರೇಷನ್ ಬರುತ್ತೆ. ರಾಮ ಇಲ್ಲಿ ಇದ್ರಲ್ಲಪ್ಪ ಅನ್ನೋ ಫೀಲಿಂಗ್ ಬರುತ್ತೆ. ತುಂಬ ಸ್ವಲ್ಪ ಸ್ವಲ್ಪ ತಂಗೇರಿ, ನಾ ಅಲ್ಲಿಗೆ ಕರ್ಕೊಂಡೋಗ್ತೀನಿ ನಿಮ್ಮನ್ನು ಸಮುದ್ರ ತೀರಕ್ಕೆ. ಎಷ್ಟು ಚೆನ್ನಾಗಿದೆ, ಇವೆಲ್ಲ ಬಂದು ನೋಡಬೇಕಿಂತ ಜಾಗ. ಹಂಗೆ ಸಮುದ್ರ ತೀರಕ್ಕೆ ಹೋಗೋಣ. ಇಲ್ಲೆಲ್ಲ ರಾಮ ಈ ದ್ವೀಪದ ಅಂಗುಲ ಅಂಗುಲದಲ್ಲೂ ಇದ್ರು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು. ನೀವು ರಾಮೇಶ್ವರಕ್ಕೆ ಬಂದರೆ ಧನುಷ್ಕೋಟಿಗೆ ಒಂದು ದಿವಸ ಇಟ್ಕೊಳ್ಳಿ, ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಆರಾಮಾಗಿ ಮತ್ತೆ ರೆಸ್ಟ್ ತಗೊಳ್ಳಿ. ಮತ್ತು ರಾಮೇಶ್ವರ ದೇವಸ್ಥಾನಕ್ಕೆ ಒಂದು ದಿವಸ ಇಟ್ಕೊಳ್ಳಿ. ಎರಡು ದಿವಸದಲ್ಲಿ ಯಾವುದಾದ್ರೂ ಒಂದು ಸಂಜೆ ಅಬ್ದುಲ್ ಕಲಾಂ ಅವರ ಸಮಾಧಿ ಮತ್ತು ಅವರು ಅವರ ಸ್ವಂತ ಮನೆ ಅಲ್ಲೆಲ್ಲ ನೋಡಿ. ನೋಡಿ ಇದು ಫುಲ್ ಸಮುದ್ರ ಬಯಲಿಗೆ ಬಂದಿದೆ, ಸುತ್ತಲೂ ಸಮುದ್ರ. ರಾಮನ ಪಾದ ತೊಳೆದಂತಹ ಸಮುದ್ರ ಇದು ನೋಡಿ. ಅದು ಶ್ರೀಲಂಕೆಯಿಂದ ಬರುವಂತಹ ಸ್ಥಳ ಅದು. ಅದು ಪೂರ ಬ್ರಿಡ್ಜ್, ಬರೀ 24 ಕಿಲೋಮೀಟರ್ ಇದೆ ಶ್ರೀಲಂಕಾ ಆ ಕೊನೆವರೆಗೂ. ನೋಡಿ ಇದು ಒಂದು ರೀತಿಯಲ್ಲಿ ಎಲ್ಲ ದೈವ ನಿಯಾಮಕವಾಗಿ ಆಗಿದೆ ಅನ್ಸುತ್ತೆ ಗೆಳೆಯರೆ. ಇಲ್ಲ ಅಂದರೆ ರಾಮೇಶ್ವರದಲ್ಲಿ ಒಬ್ಬ ರಾಜ ಇರ್ತಿದ್ದ, ಮಧುರೈಯಲ್ಲಿ ಒಬ್ಬ ರಾಜ ಇರ್ತಿದ್ದ, ನಾವು ಈ ಕಾಲದಲ್ಲಾಗಿದ್ರೆ ಎಲ್ಲರೂ ವೀಸಾಗಳು ಮಾಡಿಸಿ ಮಾಡಿಸಿ ಸುಸ್ತಾಗ್ಬಿಡ್ಬೇಕಾಯ್ತು. ಬ್ರಿಟಿಷರನ್ನ ತಂದು ಮೊಘಲರನ್ನ ಮಟ್ಟ ಹಾಕಿ ನಮ್ಮ ದೇಶವನ್ನೆಲ್ಲ ಒಟ್ಟು ಮಾಡಿ ನಮ್ಮ ಕೈ ಕೊಟ್ಟಂಗಾಯಿತು ಭಗವಂತ. ಆದರೆ ಮತ್ತೆ ನಾವೇ ತಪ್ಪು ಮಾಡಿಕೊಂಡು ಬಾಂಗ್ಲಾದೇಶವು ಪಾಕಿಸ್ತಾನನ್ನ ಕಳ್ಕೊಂಡ್ರಿ, ಇಲ್ಲಾಂದರೆ ಅಖಂಡ ಭಾರತ ನಮ್ಮ ಕೈಲಿರೋದು ಇವತ್ತು. ಅದು ಏನು ಇನ್ನೇನು ಸದ್ಯದಲ್ಲೇ
ಎಲ್ಲ ಒಂದಾಗತ್ತೆ. ಎಲ್ಲ ಯುರೋ ಕರೆನ್ಸಿ ಇದ್ದಂಗೆ ಇಂಡೋ ಕರೆನ್ಸಿ ಆಗುತ್ತೆ. ಬಾಂಗ್ಲಾದೇಶ, ಮ್ಯಾನ್ಮಾರು, ಈ ಕಡೆ ಆಶ್ಚರ್ಯ ಏನಿಲ್ಲ, ಇಂಡೋನೇಷ್ಯಾ, ಕಾಂಬೋಡಿಯಾ, ಎಲ್ಲರೂ ನಮ್ಮ ದೇಶದ ಜೊತೆಗೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ನಮ್ಮ ದೇಶದ ಬೆಳವಣಿಗೆ ನೋಡಿ ಎಲ್ಲರೂ ನಮ್ಮ ದೇಶದ ಜೊತೆಗೆ ಸಮಝೋತ ಮಾಡಿಕೊಂಡು ಒಟ್ಟಿಗೆ ಬಾಳೋದು ದಿನಗಳು ಸದ್ಯದಲ್ಲೇ ಇದೆ. ಆವಾಗ ನಮ್ಮ ದೇಶದವರಿಗೆ ಎಲ್ಲಿ ಹೋಗಲು ವೀಸಾ ಏನು ತೊಂದರೆಗಳಿಲ್ಲ, ಒಳ್ಳೆಯದಾಗತ್ತೆ. ಈ ದಿನಗಳಿಗೋಸ್ಕರ ಕಾಯೋಣ. ನೋಡಿ ಈ ಸಮುದ್ರ, ಎಲ್ಲಿ ನೋಡಿದ್ರೆ ಸಮುದ್ರ, ಚಿಕ್ಕ ದ್ವೀಪ. ಈ ಕಡೆಯಿಂದ ಆ ಕಡೆ 100 ಹೆಜ್ಜೆ ಇಟ್ಟರೆ ಆ ಕಡೆ ಸಮುದ್ರ, ಈ ಕಡೆ ಸಮುದ್ರ ರೇಡಿಯಸ್. ಥ್ಯಾಂಕ್ ಯು ವೆರಿ ಮಚ್.